ಸೊ ಗೈಸ್, ನಿಮ್ಮ ಮನೇಲಿ ಒಂದು ಹೊಸದಾಗಿ ಯಾವ್ದಾದ್ರು ಬರ್ಡ್ನ ನೀವು ತಂದಿರ್ಬೋದು, ಅದು ಯಾವ್ದಾದ್ರು ಬರ್ಡ್ ಆಗಿರ್ಬೋದು, ನೀವು ತಂದ್ಬಿಟ್ಟು ಹೊಸದಾಗಿ ತಂದಿರ್ಬೋದು, ಇವತ್ತು ನಿನ್ನೆ ಮೊನ್ನೆ ಆ ಥರ ಏನಾದ್ರು ತಂದಿರ್ಬೋದು, ಅಥವಾ ಏನಂತಂದರೆ ಒಂದೆರಡು ತಿಂಗಳು ಆಗಿರ್ಬೋದು ನೀವು ಬರ್ಡ್ಸ್ನ ತಂದ್ಬಿಟ್ಟು. ಸೊ ಅದನ್ನು ತಂದಾದಮೇಲೆ ನೀವು ಆ ಬರ್ಡ್ ಬಂದ್ಬಿಟ್ಟು ಏನಾದರೂ ಊದ್ಕೊಂಡು ಕೂತ್ಕೊತೈತೆ, ಅಥವಾ ತಂದೆಟ್ಗೆ ಏನಂತಂದರೆ ಫೀಡ್ ಏನೂ ತಿಂತಿಲ್ಲ, ಸೌಂಡ್ ಏನೂ ಮಾಡ್ತಿಲ್ಲ, ಈ ಥರ ಏನಾದರೂ ನಿಮ್ಮ ಬರ್ಡ್ ಮಾಡ್ತಾ ಇದ್ರೆ ಇದು ಬಂದ್ಬಿಟ್ಟು ಒಂದು ಪ್ರಾಬ್ಲಮಾ ಅಥವಾ ಇದು ಪ್ರಾಬ್ಲಮ್ ಐತಾ ಇಲ್ವಾ ಅಂತ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋಲಿ ತಿಳಿಸ್ತೀವಿ. ಸೊ ಮಿಸ್ ಇಲ್ಲದೆ ಈ ವಿಡಿಯೋನ ಕಂಪ್ಲೀಟಾಗಿ ಎಂಡ್ ಗಂಟ ನೋಡಿ ಗೈಸ್. ಏನಕ್ಕಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ, ಬರೀ ಬಡ್ಜೀಸ್ಗೆ ಅಂತ ಅಲ್ಲ, ಎಲ್ಲ ಬರ್ಡ್ಸ್ಗೂ ಏನಂತಂದರೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಇದು. ಸೊ ಈಗ ನಡೀರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಲೋ ಯಾರ್ಸ್, ಹೇಗಿದ್ರೆ ನೀವೆಲ್ಲ ಫಿಟ್ ಫಾಟ್ ಆಗಿದ್ದೀರಾ ಅಂತ ಅನ್ಕೋತೀನಿ. ವಿಡಿಯೋದು ಟಾಪಿಕ್ ಏನು ಅಂತ ಅರ್ಥ ಆಗಿರುತ್ತೆ ನಿಮಗೆ, ಏನು ವಿಡಿಯೋದು ಟಾಪಿಕ್ ಅಂತ. ಸೊ ಫಸ್ಟ್ ಬಂದ್ಬಿಟ್ಟು ನಿಮ್ಮ ಬರ್ಡ್ ಬಂದ್ಬಿಟ್ಟು ನೀವು ತಂದಿದ್ದೀರಾ, ಹೊಸ್ದಾಗಿ ತಂದಿದ್ದೀರಾ ಬರ್ಡು, ಅದು ಸುಮ್ಮನೆ ಏನಂತಂದರೆ ಊದ್ಕೊಂಡು ಕೂತೈತೆ ಅಂತ ಅಂದರೆ ಇದು ಬಂದ್ಬಿಟ್ಟು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ನಿಮಗೆ. ಏನಕ್ಕೆ ಅಂತ ಅಂದರೆ ಈ ಥರ ಬರ್ಡ್ ಏನಾದರೂ ಊದ್ಕೊಂಡು ಕೂತಿದ್ರೆ ಮೋಸ್ಟ್ ಪ್ರಾಬಬ್ಲಿ ಆ ಬರ್ಡ್ ಏನು ಊದ್ಕೊಂಡು ಕೂತಿರ್ತದಲ್ಲ, ಕಾಕ್ಟೇಲ್ ಆಗಿರ್ಬೋದು, ಲವ್ ಬರ್ಡ್ ಆಗಿರ್ಬೋದು, ಯಾವ್ದಾದ್ರು ಹೊಸ ಬರ್ಡ್ ಆಗಿರ್ಬೋದು ನೀವು ತಂದಿರ್ತೀರಾ, ತಂದ್ಬಿಟ್ಟು ಏನು ಒಂದು ವಾರ ಎರಡು ವಾರ ಆಗಿರ್ತದೆ, ಸುಮ್ಮನೆ ಏನಂತಂದರೆ ಹಂಗೆ ಊದ್ಕೊಂಡು ಕೂತಿರ್ಬೋದು ಆ ಬರ್ಡು. ಸೊ ಆ ಥರ ಟೈಮಲ್ಲಿ ಆ ಬರ್ಡ್ಗೆ ಯಾವ್ದಾದ್ರು ಡಿಸೀಸ್ ಆಗೈತೆ ಅಂತಲೇ, ಡಿಸೀಸ್ ಆಗಿರೋ ಚಾನ್ಸಸ್ಸೇ ತುಂಬ ಜಾಸ್ತಿ ಇರ್ತವೆ. ಮೋಷನ್ಸು ಅಥವಾ ಏನಂತಂದರೆ ನೆಗಡಿ, ಜ್ವರ, ಸೊ ಆ ಥರ ಏನಂತಂದರೆ ಡಿಸೀಸ್ಗಳು ಆಗಿರ್ಬೋದು, ಅದೊಂದು ಕೇಸ್ ಆಗಿರುತ್ತೆ ಊದ್ಕೊಂಡು ಕೂತಿದ್ರೆ ಬರ್ಡು. ಆದರೆ ಏನಂತಂದರೆ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಊದ್ಕೊಂಡು ಕೂತ್ಕೋತದೆ, ಅದಾದಮೇಲೆ ಆ್ಯಕ್ಟಿವಾಗಿ ಆಟಾಡ್ತದೆ ಬ್ರೋ ಅಂತ ಅಂದರೆ ಆ ಥರ ಟೈಮಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಏನಂತಂದರೆ ಇಡೀ ದಿನ ಬೆಳಗಿಂದ ಸಾಯಂಕಾಲದ ಗಂಟ ಆ ಥರ ಊದ್ಕೊಂಡು ಕೂತಿದ್ರೆ ಬರ್ಡು, ಆ ಥರ ಟೈಮಲ್ಲಿ ಅದಕ್ಕೆ ಏನಾದರೂ ಡಿಸೀಸ್ ಇರ್ಬೋದು. ಆದರೆ ಬರೀ ಬೆಳಗಿನ ಹೊತ್ತು ಆ ಥರ ಕೂತ್ಕೋತೈತೆ ಮತ್ತು ಸಾಯಂಕಾಲದ ಹೊತ್ತು ಆ ಥರ ಕೂತ್ಕೋತೈತೆ ಅಂತ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಏನಕ್ಕೆ ಆ ಥರ ಬೆಳಗಿನ ಹೊತ್ತು ಸಾಯಂಕಾಲದ ಹೊತ್ತು ಕೂತ್ಕೋತೇವೆ ಬರ್ಡ್ಸ್ ಅಂತಂದರೆ ಒಂದು ಸ್ವಲ್ಪ ಚಳಿ ಇರ್ತದೆ ಆ ಥರ ಟೈಮಲ್ಲಿ, ಆ ಚಳಿನ ಇದು ಮಾಡ್ಕೊಳ್ಳೋಕ್ಕೆ ಏನಂತಂದರೆ ಆ ಥರ ಕೂತ್ಕೋತವೆ ಬರ್ಡ್ಸ್ ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಟೈಮ್ ಮತ್ತು ಈವ್ನಿಂಗ್ ಟೈಮ್ ಬಂದ್ಬಿಟ್ಟು ಒಂದು ಸ್ವಲ್ಪ ಚಳಿ ಇರ್ಬೋದು ನೀವು ಇರೋ ಏರಿಯಾದಲ್ಲಿ ಅಥವಾ ನೀವು ಇರೋ ಡಿಸ್ಟ್ರಿಕ್ಟಲ್ಲಿ. ಸೊ ಆ ಕಾರಣದಿಂದ ಆ ಬರ್ಡ್ ಒಂದು ಸ್ವಲ್ಪ ಚಳಿಯಿಂದ ಅದನ್ನು ಕಾಪಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಆ ಥರ ಉತ್ಕೊಂಡು ಕೂತ್ಕೋತಾ ಇರ್ಬೋದು ನೀವು. ಅದಕ್ಕೆ ಏನಂತಂದರೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಬರ್ಡ್ಸ್ನ ನೀವು ಕವರ್ ಮಾಡ್ಬೋದು. ಸೊ ಎರಡನೇದು ಬಂದ್ಬಿಟ್ಟು ಏನು ಅಂತ ಅಂದರೆ, ಗೈಸ್, ನೀವು ಹೊಸದಾಗಿ ಬರ್ಡ್ನ ತಂದಿರ್ತೀರಾ, ಆ ಬರ್ಡ್ ಬಂದ್ಬಿಟ್ಟು ಏನು ಚಿರ್ಪೆ ಮಾಡ್ತಿರಲ್ಲ, ಏನು ಆ್ಯಕ್ಟಿವ್ ಇರಲ್ಲ, ಸುಮ್ಮನೆ ಏನಂತಂದ್ರೆ ಊದ್ಕೊಂಡು ಏನು ಕೂತಿರಲ್ಲ, ಸುಮ್ಮನೆ ಏನಂತಂದರೆ ಅದಕ್ಕೆ ಮಾತೇ ಬರದೇ ಇರೋ ಥರ ಒಂದು ಕಡೆ ಕೂತ್ಕೋಬಿಟ್ಟಿರ್ತದೆ ಹೊಸದಾಗಿ ನೀವು ತಂದಿರ್ತೀರಾ. ಸೊ ಇದು ಏನಂತಂದರೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರ್ತದೆ ಗೈಸ್ ಬರ್ಡ್ಸ್ಗೆ. ಏನಂತಂದರೆ ಹೊಸ ಜಾಗಕ್ಕೆ ಬಂದಿರ್ತವೆ, ಅಂಗಡಿಯಿಂದ ಹೊಸ ಒಂದು ಮನೆಗೆ ಬಂದಿರ್ತವೆ ಅಥವಾ ಒಂದು ಫಾರ್ಮ್ಗೆ ಬಂದಿರ್ತವೆ ಅವು. ಸೊ ಆ ಥರ ಟೈಮಲ್ಲಿ ಆ ಹೊಸ ಬರ್ಡ್ಸು ಒಂದು ಸ್ವಲ್ಪ ಜಾಗದಲ್ಲಿ ಅಡ್ಜಸ್ಟ್ ಆಗೋಕ್ಕೆ, ಈ ಥರ ಏನಂತಂದರೆ ಅದು ಜಾಗದಲ್ಲಿ ಅಡ್ಜಸ್ಟ್ ಆಗೋ ಗಂಟ ಏನಂತಂದರೆ ಏನು ಮಾತಾಡಲ್ಲ, ಸುಮ್ಮನೆ ಹಂಗೆ ಇರ್ತವೆ. ಏನಂತಂದರೆ ಏನು ಅದಕ್ಕೆ ಸೌಂಡ್ ಬಂದರೂ ಸಹ ಏನು ಸೌಂಡ್ ಮಾಡ್ತಿರಲ್ಲ, ಸುಮ್ಮನೆ ಸೈಲೆಂಟಾಗಿ ಇರ್ತವೆ ಸ್ಟಾರ್ಟಿಂಗು. ಆಮೇಲೆ ಯಾವಾಗ ಅದಕ್ಕೆ ಜಾಗದ ಬಗ್ಗೆ ಗೊತ್ತಾಯ್ತಾ ಹೋಯ್ತದಲ್ಲ, ಆ ಥರ ಗೊತ್ತಾದಂಗೆ ಅದು ಸಹ ಅದು ಏನಂತಂದರೆ ಚಿರ್ಪ್ ಮಾಡೋಕ್ಕೆ ಆ್ಯಕ್ಟಿವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ನಿಮ್ಮ ಬರ್ಡ್ ಬಂದ್ಬಿಟ್ಟು ಏನು ಊದ್ಕೊಂಡು ಕೂತಿಲ್ಲ, ಸುಮ್ಮನೆ ಒಂಥರ ಸೈಲೆಂಟಾಗಿ ಕೂತ್ಕೋಬಿಟ್ಟೈತೆ, ಆ ಕಡೆ ಈ ಕಡೆ ನೋಡ್ತೈತೆ ಅಂತ ಅಂದರೆ ಅದು ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ತೈತೆ ಅಂತ, ಅದು ಬಂದ್ಬಿಟ್ಟು ಏನು ಪ್ರಾಬ್ಲಮ್ ಅಲ್ಲ, ನೀವು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಲಾಸ್ಟ್ ಇದ್ರ ಬಗ್ಗೆ ಮಾತಾಡೋದಾದ್ರೆ ಗೈಸ್, ತುಂಬ ಜನ ಏನು ಅನ್ಕೋಬಿಡ್ತೀರಾ ಅಂತಂದರೆ ನಿಮ್ಮ ಬರ್ಡ್ಸ್ ಏನಾದರೂ ತಂದೆಡ್ಗೆ ಊಟ ಮಾಡ್ತಿರಲ್ಲ, ತುಂಬ ಬರ್ಡ್ಸು ಏನು ಹಾಕಿದ್ರೂ ನೀವು ತಿಂತಾನೆ ಇರಲ್ಲ, ಅದು ಸುಮ್ಮನೆ ಅಲ್ಲೇ ಬಿದ್ದುಬಿಟ್ಟು ಕೊಳ್ತೋಯ್ತಾ ಇರ್ತದೆ. ಸೊ ಆ ಥರ ಟೈಮಲ್ಲಿ ತುಂಬ ಜನ ಏನು ಅನ್ಕೋಬಿಡ್ತೀರಾ ಅಂತಂದರೆ ನಿಮ್ಮ ಬರ್ಡ್ಗೇನೋ ಡಿಸೀಸ್ ಇದೆ ಅಂತ ಅನ್ಕೋತಾ ಇರ್ತೀರಾ. ಬಟ್ ಆ ಥರ ಏನು ಇಲ್ಲ ಗೈಸ್. ಬರ್ಡ್ಸ್ ಏನಂತಂದರೆ ತಂದ ಒಂದೆರಡು ದಿನ ಏನಂತಂದರೆ ಏನು ತಿನ್ನಕ್ಕೆ ಹೋಗಲ್ಲ, ಅದು ಏನು ಕುಡಿಯೋಕ್ಕೆ ಹೋಗಲ್ಲ. ಒಂದೊಂದು ಬರ್ಡ್ಸ್ ಬಂದ್ಬಿಟ್ಟು ಒಂದು ನಾಲ್ಕು ದಿನದ ಗಂಟ ಏನು ತಿನ್ನೋದೇ ಇಲ್ಲ, ಸುಮ್ಮನೆ ಹಂಗೆ ಇರ್ತವೆ. ಸೊ ಇದು ಬಂದ್ಬಿಟ್ಟು ಒಂದು ತುಂಬ ಕಾಮನ್ ಪ್ರಾಬ್ಲಮ್. ಇದು ಪ್ರಾಬ್ಲಮು ಅಲ್ಲ ಗೈಸ್, ಇದು ಒಂದು ಕಾಮನ್ ಸ್ಟೆಪ್ ಅಂತಲೇ ಹೇಳ್ಬೋದು. ನೀವು ಬಡ್ಜೀಸ್ನ ಅಥವಾ ಯಾವ್ದಾದ್ರು ಬರ್ಡ್ನ ತಂದಿದ್ರೆ, ಕಾಕ್ಟೇಲ್ ಆಗಲಿ ಲವ್ ಬರ್ಡ್ ಆಗಲಿ, ಅದನ್ನು ತಂದಿರ್ತೀರಾ, ಒಂದು ಮೂರ್ನಾಲ್ಕು ದಿನ ಅದು ಊಟ ತಿನ್ನಲ್ಲ, ಇದು ತುಂಬಾ ಕಾಮನ್, ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟಾರ್ಟಿಂಗಲ್ಲಿ ಎಲ್ಲ ಬರ್ಡ್ಸ್ ಈ ಥರ ಮಾಡ್ತವೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನೀವು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಗೈಸ್, ಇದನ್ನು ಸಹ ತಿಳಿಸಿದ್ದೀವಿ. ಆದರೆ ನಿಮ್ಮ ಬರ್ಡ್ ಏನಾದರೂ ಊದ್ಕೊಂಡು ಕೂತ್ಕೋಬಿಟ್ಟೈತೆ, ಸುಮ್ಮನೆ ಒಂದು ಮೂಲೆಯಲ್ಲಿ ಕೂತ್ಕೋಬಿಟ್ಟೈತೆ, ಏನು ತಿಂತಿಲ್ಲ ಅಂತಂದರೆ ಆ ಥರ ಟೈಮಲ್ಲಿ ಪ್ರಾಬ್ಲಮ್ ಆಗ್ಬೋದು. ಬಟ್ ಏನಂತಂದರೆ ಸುಮ್ಮನೆ ನಾರ್ಮಲ್ ಅದ್ರ ಬಾಡಿ ಹೆಂಗಿರ್ತದೆ ಹಂಗೆ ಕೂತೈತೆ ಸುಮ್ಮನೆ ಸೈಲೆಂಟಾಗಿ ಅಂತಂದರೆ ಆ ಥರ ಟೈಮಲ್ಲಿ ಊಟ ಗೀಟ ಏನು ಮಾಡ್ತಿಲ್ಲ, ಸುಮ್ಮನೆ ಸೈಲೆಂಟಾಗಿ ನಾರ್ಮಲ್ ಅದ್ರ ಬಾಡಿನೇನು ಊದಿಸ್ಕೊಂಡಿಲ್ಲ, ಸುಮ್ಮನೆ ಅದ್ರ ಬಾಡಿನ ಇಟ್ಕೊಂಡು ಕೂತೈತೆ ಅಂತಂದರೆ ಆ ಥರ ಟೈಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸ್ಟಾರ್ಟಿಂಗಲ್ಲಿ ಎಲ್ಲ ಬರ್ಡ್ಸ್ ಈ ಥರ ಮಾಡ್ತವೆ, ಯಾವುದೇ ಬರ್ಡ್ ಆಗಿರ್ಬೋದು, ಅದು ಕಾಕ್ಟೇಲ್, ಲವ್ ಬರ್ಡ್, ಬಡ್ಜಿ ಏನಾದರೂ ಆಗಿರ್ಬೋದು, ಎಲ್ಲದೂ ಈ ಥರ ಮಾಡ್ತವೆ, ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅದೇ ನಮ್ಮ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿದೆ, ಮಿಸ್ ಇದೆ ಆ ವಿಡಿಯೋನು ಸಹ ನೋಡಿ.